ಯಾರು ಮಾಡಿದ್ರು ಯಾರು ಮಾಡಿದ್ರೆ ಆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಚೀಫ್ ಮೆಂಟಾಲಿಟಿ ಜನಗಳ ಬಗ್ಗೆ ಹೇಸಿಗೆ ಭ್ರಷ್ಟಾಚಾರದ ಬಗ್ಗೆ ಇಷ್ಟಾದ ರಾಜಕಾರಣಿಗಳಿಂದ ಟೋಟಲ್ ರಾಜಕಾರಣಿ ಬಗ್ಗೆ ಮಾತಾಡೋ ಪರಿಸ್ಥಿತಿ ಬಂದಿದೆ. ನೋಡಿ ಏನಾಗ್ತದೆ ಈಗ, ಆರೋಪ ಮಾಡುವವರು ಆಧಾರ ಕೊಡಬೇಕು, ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು. ಆಧಾರ ಕೊಟ್ಟು ಆರೋಪ ಮಾಡಿದ್ರೆ ಅದನ್ನು ನಂಬುವುದು ಜನರಲ್ ಆಗಿ ಪರ್ಸೆಪ್ಷನ್ನು ಹೇಳ್ತಾರೆ, ಈ ಕಾಲ ಕೆಟ್ಟೋಗಿದೆ, ಹಿಂದೆಲ್ಲ ಹಿಂಗಿರಲಿಲ್ಲ, ಎಲ್ಲರೂ ಕಳ್ಳರು, ಇದು ಹೇಳೋ ಮಾತು. ಆದರೆ ಹಾಗಂತ ಸಾರ್ವತ್ರಿಕವಾಗಿ ಎಲ್ಲರೂ ಕಳ್ಳರು ಅಂತ ಹೇಳೋಕ್ಕಾಗಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಕಾಲ ಕೆಟ್ಟೋಗಿದೆ ಅದನ್ನೂ ಹೇಳೋಕ್ಕಾಗಲ್ಲ. ನೋಡಿ, ಲಕ್ಷಾಂತರ ಜನ ಸೇರಿದರು, ಒಂದು ಸಣ್ಣ ಅಹಿತಕರ ಘಟನೆ ನಡೆದಿಲ್ಲ ಅಂದರೆ ಕಾಲ ಕೆಟ್ಟೋಗ್ಬಿಟ್ಟಿದ್ರೆ ಲಕ್ಷಾಂತರ ಜನ ಸೇರಿದಾಗ ಏನಾಗ್ತಿತ್ತು ಪರಿಸ್ಥಿತಿ? ಈ ವ್ಯವಸ್ಥೆ ಒಳಗೆ ಕಳ್ಳರೂ ಇರ್ತಾರೆ, ಆದರೆ ಎಲ್ಲರೂ ಕಳ್ಳರಲ್ಲ ಅಂತ, ಎಲ್ಲರೂ ಆ ಥರ ಸಾಧ್ಯವೇ ಇಲ್ಲ. ಹಾಗಾಗಿ ಆಧಾರ ಕೊಟ್ಟು ಆರೋಪ ಮಾಡಿದ್ರೆ ಅದನ್ನು ನಂಬೋದು. ಆಧಾರರಹಿತ ಆರೋಪ ಇದೆಯಲ್ಲ, ಅದು ಉದ್ದೇಶಪೂರ್ವಕವಾಗಿ ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕೆ ಹೇಳುವ ಮಾತುಗಳು, ಉದ್ದೇಶಪೂರ್ವಕವಾಗಿ ಹಂಗೆ ಹೇಳೋ ಮಾತು.